잘하네. ನಮಸ್ಕಾರ, ನನ್ನ ಹೆಸರು ತಾರಾ ಅಂತ. ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಗ್ಯಾ ಕೆಲಸ ಮಾಡ್ತಾ ಇದ್ದೀವಿ, ಜೊತೆಗೆ ಕಿಶೋರಿ ಟ್ರೈನಿಂಗ್ ಕಲಿತಾ ಇದ್ದೀವಿ. ಇವತ್ತು ನಾವು ಯುವಕ ಸಂಘದ ಬಗ್ಗೆ ಮಾತಾಡ್ಸಕ್ ಬಂದಿದ್ದೀವಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮಂಜು ವಾರಂಜಿ. ನಮಸ್ಕಾರ, ನನ್ನ ಹೆಸರು ಸೂರ್ಯ ವಾರಂಜಿ. ನಮಸ್ಕಾರ, ಹೆಸರು ಅಶೋಕ ವಾರಂಜಿ. ನೀವು ಯಾವ್ದಾದ್ರೂ ಸಂಘದಲ್ಲಿ ಇದ್ದೀರಾ? ಅಂಬೇಡ್ಕರ್ ಸಂಘದಲ್ಲಿದ್ದೀವಿ. ಯುವಕ ಸಂಘ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ನಾವು ಯುವಕರೆಲ್ಲ ಬೇರೆ ಬೇರೆ ಇರ್ತೀವಿ, ಒಗ್ಗಟ್ಟಾಗಿರೋಕ್ಕೋಸ್ಕರ ಸಂಘನ ಅಂತ ಮಾಡ್ಕೊಂಡಿದ್ದೀವಿ. ನಾವು ಸಂಘ ಅಂತ ಮಾಡಿಕೊಂಡು ಅದರಲ್ಲಿ ಚೀಟಿ ವ್ಯವಹಾರ ಮಾಡ್ತೀವಿ. ಜೊತೆಗೆ ಎಲ್ಲರೂ ಟೂರ್ ಹೋಗ್ಬೇಕು ಅಂತಂದರೆ ಅದ್ರ ಬಗ್ಗೆ ಸ್ಕೆಚ್ ಹಾಕೋತೀವಿ. ಸಂಘ ಮಾಡೋದ್ರಿಂದ ಊರಲ್ಲಿ ಬೇರೆ ಬೇರೆ ಇರೋಲ್ಲ, ಜನ ಒಂದಾಗಿರ್ತೀವಿ. ಕೆಲಸ ಕಾರ್ಯಗಳಾಗ್ತವೆ. ಯಾವ್ದಾರು ಪೊಲಿಟಿಕಲ್ ಬಂದ್ರೂ ಕೂಡ ನಾವೆಲ್ಲ ಸಂಘದವರು ಒಗ್ಗಟ್ಟಾಗಿ ಅವ್ರನ್ನ ಕೇಳ್ಬೋದು, ಅವ್ರನ್ನ ನಮಗಿಂತ ಕೆಲಸ ಆಗಬೇಕು ಅಂತ. ಅದಕ್ಕೋಸ್ಕರ ಸಂಘ ಮಾಡ್ಕೊಂಡಿದ್ದೀವಿ. ನಮ್ಮ ಗ್ರಾಮದಲ್ಲಿ ನಡೆಯುವಂಥ ದೇವರು ಹಬ್ಬಗಳು, ಗಣೇಶನ ಹಬ್ಬಗಳು, ಅದೆಲ್ಲರನ್ನೂ ಒಟ್ಟಿಗೆ ಯುವಕರೆಲ್ಲ ಸೇರಿ ನಾವು ಮಾಡ್ತೀವಿ. ಸೊ ಅದರಿಂದ ಬೇರೆ ಬೇರೆ ಆಗಿದ್ವಿ. ಸಂಘ ಇಲ್ಲ ಅಂತಂದಿದ್ರೆ ಅದನ್ನು ಮಾಡೋಕೆ ಕಷ್ಟ ಆಗ್ತಿತ್ತು. ಸೊ ಸಂಘ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಒಗ್ಗಟ್ಟಲ್ಲಿ ಮಾಡ್ತೀವಿ, ಅದು ಯೂಸ್ ಆಗುತ್ತೆ. ಹಳ್ಳಿಗಳಲ್ಲಿ ಮುದುಕರು ಮತ್ತು ಕಾಯಿಲೆ ಇರಿದ್ರೆ ಅವ್ರಿಗೆ ಸಹಾಯ, ಧನ ಸಹಾಯ ಮಾಡ್ತೀವಿ. ಸೊ ಇನ್ನು ಅನೇಕ ಸಣ್ಣ ಪುಟ್ಟ ಕಾರ್ಯಗಳನ್ನ ಮಾಡ್ತೀವಿ ನಾವು. ಯಾಕಂತಂದರೆ ನಾವು ಸಂಘ ಮಾಡಿಕೊಂಡ್ರೂ ಏನು ದೊಡ್ಡ ಶ್ರೀಮಂತರಲ್ಲ, ಆ್ಯಕ್ಚುಲಿ ನಾವು ಬಡವರು. ಈಗ ಅಯ್ಯಪ್ಪ ಸ್ವಾಮಿಗೆ ಒಂದೇ ಸಲ ದಿಢೀರ್ ಅಂತ ಹೋಗ್ಬೇಕು ಅಂತಂದರೆ ಸುಮಾರು 5-10 ರೂಪಾಯಿ ಖರ್ಚಾಗುತ್ತೆ. ಸೊ ನಾವು ವರ್ಷ ಸಂಪಾದನೆ ಮಾಡೋದೇ 5-10 ರೂಪಾಯಿ. ಅದನ್ನು ವರ್ಷ ಪೂರ್ತಿ ಸಂಪಾದನೆ ಮಾಡಿರೋ ದೇವ್ರಿಗೆ ಹೋಗ್ತೀವಿ ಅಂತ ಒಂದೇ ಸಲ ದೇವ್ರತ ಹೋಗಿ ಖರ್ಚು ಮಾಡಿಬಿಟ್ರೆ ಜೀವನ ನಡೆಸೋದೇ ಕಷ್ಟ ಆಗ್ಬಿಡುತ್ತೆ ನಮಗೆ. ಅದರಿಂದ ಏನು ಅಂತಂದರೆ ಸಂಘ ಅಂತ ಮಾಡಿಕೊಂಡು, ಅದರಿಂದ ಅಯ್ಯಪ್ಪ ಸ್ವಾಮಿ ಸಂಘಕ್ಕೋಸ್ಕರ ಅಂತ ಮಾಡಿಕೊಂಡು, ಅದರಿಂದ ನಾವು ಮೊದಲು ಒಂದಿಷ್ಟು 200-300 ಅಂತ ಅಮೌಂಟ್ನ ಅಕೌಂಟ್ ಮಾಡಿಕೊಂಡು ಸುಮಾರು 20-30 ಸಾವಿರ ಆಗುತ್ತೆ. ಸೊ ನಮ್ಗೆ ಅಯ್ಯಪ್ಪ ಸ್ವಾಮಿಗೆ ಹೋಗೋಕ್ಕೆ ಅದು ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅಯ್ಯಪ್ಪ ಸ್ವಾಮಿ ಸಂಘನ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ. ನಾವು ಸಂಘ ಮಾಡೋದ್ರಿಂದ ನಮ್ಮ ಗ್ರಾಮಕ್ಕೆ ಏನಾಗುತ್ತೆ ಅಂತಂದರೆ, ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ಇರುತ್ತೆ. ನಾವು ಸಂಘ ಇಲ್ಲ ಅಂತಂದರೆ ಆ ರಾಮ ಮಂದಿರನ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ನಮ್ಮ ಗ್ರಾಮದಲ್ಲಿ ಯಾರನ್ನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ನಾವು ಸಂಘ ಇರೋದ್ರೆ ಏನು ಮಾಡ್ತೀವಿ ಅಂತಂದರೆ, ತಿಂಗಳಿಗೆ ಚೀಟಿ ನಡೆಸೋಕ್ಕೆ ಒಂದು ಮನೆ ಬೇಕು, ಆ ಮನೆಗೋಸ್ಕರ ಏನು ಮಾಡ್ತೀವಿ, ರಾಮ ಮಂದಿರಕ್ಕೆ ಹೋಗ್ತೀವಿ. ಸೊ ಅದನ್ನು ಶುಚಿಯಾಗಿಟ್ಕೋತೀವಿ. ಸೊ ಒಂದು ಊರಲ್ಲಿ ಒಂದು ಸಂಘ ಇರೋದ್ರಿಂದ ಏನಾಗ್ತದೆ ಅಂತಂದರೆ, ಒಂದು ಊರಿಗೆ ಉಪಯೋಗ ಜಾಸ್ತಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಏನು ಬಂದ್ರೂ ಸಾಧಿಸ್ಬೋದು, ಏನು ಕೆಲಸನಾದರೂ ಮಾಡ್ಬೋದು ಅನ್ನೋ ಒಂದು ಶಕ್ತಿ ಇರುತ್ತೆ ಅಲ್ಲಿ. ಈಗ ಒಬ್ಬ ಮಾಡೋ ಕೆಲಸ ನಾವು 20 ಜನ ಸೇರ್ಕೊಂಡು ಮಾಡೋದ್ರಿಂದ ಅಲ್ಲಿ ಏನೋ ಒಂದು ಎಕ್ಸ್ಟ್ರಾ ಮೇಲೆ ಶಕ್ತಿ ಬರುತ್ತೆ. ಸೊ ಎಲ್ಲ ಊರುಗಳನ್ನು ದಯವಿಟ್ಟು ಸಂಘ ಕಟ್ಕೊಳ್ಳಿ. ಸಂಘ ಇದ್ರೆ ಊರಿಗೆ ತುಂಬ ಉಪಯೋಗ, ಕೆಲಸ ಕಾರ್ಯಗಳಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಅಣ್ಣ ತಕ್ಲಾ ಅಡಾಡ್ ಅಣ್ಣ ತಕ್ಲಾ ಅಡಾಡ್ ಅಣ್ಣ ಅಣ್ಣ.